ज्वर बंद मात्र बंद टाइम
ಜನಗಳೇ, ಆ ಮಗುವಿಗೆ ಯಾವುದೇ ರೀತಿಯಾದಂತ ದೆವ್ವ ಭೂತ ಏನು ಮೆಟ್ಕೊಂಡಿಲ್ಲ. ಒಂದು ಆಚಿಂದ ಊರಲ್ಲಿರೋ ಜನಗಳಿಗೆಲ್ಲ ನೆಗಡಿ ಕೆಮ್ಮು ಈ ತರ ಪರಿಸರ ಸ್ವಚ್ಛವಾಗಿರೋದ್ರಿಂದ ಕಾಯಿಲೆ ಕಸಾಲೆಗಳು ಬಂದಿದೆ ಅಂತದ್ರಲ್ಲಿ ಊರ್ ಜನರು ಮೂಢನಂಬಿಕೆ ಅಂತ ಬಲಿಯಾಗ್ತಿದ್ದಾರೆ. ನಾವು ಅದಕ್ಕೆ ಮೂಢತೆ ನಾವು ತಗ್ದು ವೈಜ್ಞಾನಿಕವಾಗಿ ಯೋಚನೆ ಮಾಡೋಣ. ಈ ನಾಟಕದಲ್ಲಿ ನಾವೇನಂತ ಏನೆಲ್ಲ ತಿಳ್ಕೊಳ್ಬೋದು ಅಂದ್ರೆ, ಇಲ್ಲಿ ಮೊದಲನೇದಾಗಿ ಮೂಢನಂಬಿಕೆ ಇದೆ. ಈ ಹಳ್ಳಿ ಗ್ರಾಮಗಳಿಗೆಲ್ಲ ಹೋದ್ರೆ ಮೂಢನಂಬಿಕೆ ದೆವ್ವ ಪಿಶಾಚಿ ಅನ್ನೋ ತುಂಬಾ ಜನರು ಅದನ್ನ ತಲೆಗೆ ಹಾಕೊಂಡ್ಬಿಟ್ಟಿದ್ದಾರೆ. ಅದನ್ನ ತಗ್ದು ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಸ್ವಲ್ಪ ವೈಜ್ಞಾನಿಕತೆಯನ್ನ ಯೋಚನೆ ಮಾಡಬೇಕು. ಎರಡನೇದಾಗಿ ಬಂದು ನಾವು ಮತದಾನ ಅಮೂಲ್ಯವಾದ ಮತದಾನ ಮಾಡಬೇಕಾದ್ರೆ ನಾವು ಎಂತೆಂತವ್ರಿಗೆ ಮತ ಹಾಕಕ್ಕಾಗುತ್ತಾ? ಆಗಲ್ಲ. ಯಾಕೆ ಅಂದ್ರೆ ಅದು ಬರೋದು ಅಪರೂಪವಾಗಿ ಬರುತ್ತೆ. ನಾವು ಹಾಗಾಗಿ ನಮ್ಮ ಶಾಸಕ ಎಂ ಎಲ್ ಎ ಹೆಂಗಿರ್ತಾರೆ ಅಂತ ನೋಡೋದಕ್ಕೋಸ್ಕರ ಅವ್ರು ನಮಗೆ ಒಳ್ಳೇದು ಮಾಡ್ತಾರ ಕೆಟ್ಟದ್ ಮಾಡ್ತಾರ, ಅವರಲ್ಲಿ ಉತ್ತಮವಾದ ಎಜುಕೇಶನ್ ಇದೆಯಾ ಅಥವಾ ಅವನು ಅವಿದ್ಯಾವಂತ, ಇವೆಲ್ಲದನ್ನು ನೋಡಿ ನಾವು ಅವರಿಗೆ ಅಮೂಲ್ಯವಾದ ಮತದಾನ ಕೊಡಬೇಕು. ಇನ್ನು ಆ ಮಗುಗೆ ಏನು ಜ್ವರ ಬಂದಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂದ್ರೆ, ನಮ್ಮ ಸುತ್ತಮುತ್ತ ಪರಿಸರ ಚೆನ್ನಾಗಿಲ್ಲ ಅಂತ. ನಾವು ನಮ್ಮ ಪರಿಸರನ ಎಷ್ಟು ಸ್ವಚ್ಛವಾಗಿ ಇಡಕ್ಕಾಗುತ್ತೋ ಅಷ್ಟೆಲ್ಲ ಸ್ವಚ್ಛವಾಗಿ ಇಡೋಣ. ಈಗ ಸ್ವಚ್ಛತೆ ಅನ್ನೋದು ನಮ್ಮ ಅರಿವು ಮೂಡಿಸೋಕೆ ಅಂತಾನೆ ಎನ್ ಎಸ್ ಎಸ್ ಕಾರ್ಯಕರ್ತರು ಸೇವಕಿಯರು ಈ ತರ ಎಲ್ಲರೂ ಇದ್ದಾರೆ. ಅಂತದ್ರಲ್ಲಿ ನಮ್ಮ ಜನಗಳಿಗೆ ಇನ್ನೂ ಅರಿವು ಬಂದಿಲ್ಲ ಅಂತ ಅಂದ್ರೆ ಅದು ತುಂಬಾ ಕಷ್ಟ. ಈಗಲಿಂದ ನಮ್ಮ ದೇಶನ ಸ್ವಚ್ಛವಾಗಿಡೋದ್ರಲ್ಲಿ ನಾವು ತೊಡಗಿಸ್ಕೊಳ್ಳೋಣ. ಕುವೆಂಪು ಅವ್ರು ಹೇಳಿದ ಹಾಗೆ ಎಲ್ಲ ಸಹೋದರ